ನಾಲ್ಕು ಕಾಮ ಎರಡು ಮತ್ತು ಮೈನಸ್ ಮೂರು ಕಾಮ ಹದಿನಾರು ನಿರ್ದೇಶಾಂಕಗಳ ಮೂಲಕ ಹಾದು ಹೋಗುವ ರೇಖೆಯ ಇಳಿಜಾರನ್ನು ಕಂಡುಹಿಡಿಯಿರಿ ನಮಗೆ ಈಗಾಗಲೇ ಇಳಿಜಾರು ಏನು ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಇಳಿಜಾರು ಅಂತ ಹೇಳಿದ್ರೆ ಲಂಬ ದೂರದಲ್ಲಿ ಆಗುವ ಬದಲಾವಣೆ ಬಾಗಿಸು ಕ್ಷಿತಿಜ ದೂರದಲ್ಲಿ ಆಗುವಂತಹ ಬದಲಾವಣೆ ಚೇಂಜ್ ಇನ್ ವರ್ಟಿಕಲ್ ಡಿಸ್ಟೆನ್ಸ್ ಆ್ಯಂಡ್ ಚೇಂಜ್ ಇನ್ ಆರಿಸ್ಯಾಂಟಲ್ ಡಿಸ್ಟೆನ್ಸ್ ನಾವು ಈ ಚೇಂಜ್ ಇನ್ ಅಥವಾ ಬದಲಾವಣೆ ಅನ್ನೋದನ್ನು ಗ್ರೀಕ್ ಅಕ್ಷರದಿಂದ ಸೂಚಿಸ್ತೇವೆ ಅದು ಡೆಲ್ಟಾ ಆಗಿದೆ ಇಲ್ಲಿ ಈ ಡೆಲ್ಟಾ ಅಥವಾ ಈ ಟ್ರಯಾಂಗಲ್ ಸಿಂಬಲ್ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಇನ್ ಈಗ ಲಂಬ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆನೆ ನಾವು ವೈ ವೇರಿಯಬಲಲ್ಲಿ ಆಗುವಂತಹ ಬದಲಾವಣೆ ಅದನ್ನು ನಾವು ಡೆಲ್ಟಾ ವೈ ಹೇಳಿ ಕರಿತೇವೆ ಹಾಗೆ ಕ್ಷಿತಿಜ ದೂರದಲ್ಲಿ ಆಗುವ ಬದಲಾವಣೆ ಅಂತ ಹೇಳಿದ್ರೆ ಎಕ್ಸ್ ಅಲ್ಲಿ ಆಗುವಂತಹ ಬದಲಾವಣೆ ಅದು ಡೆಲ್ಟಾ ಎಕ್ಸ್ ಆಗಿದೆ ಸಾಮಾನ್ಯವಾಗಿ ನಾವು ಇಳಿಜಾರನ್ನು ಎಂ ಅನ್ನುವಂತಹ ಅಕ್ಷರದಿಂದ ಸೂಚಿಸ್ತೇವೆ ನೀವು ಒಮ್ಮೊಮ್ಮೆ ಗಮನಿಸಿದ್ರಿ ಹೇಳಿದ್ರೆ ಈ ಇಳಿಜಾರಿಗೆ ಮತ್ತೊಂದು ಸೂತ್ರವನ್ನು ಮತ್ತೊಂದು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದನ್ನು ನೋಡ್ತೇವೆ ಅದೇನು ಹೇಳಿದ್ರೆ ಅದು ಮತ್ತೇನೂ ಅಲ್ಲ ಈ ಚೇಂಜ್ ಇನ್ ವೈ ಆಗಿದೆ ವೈ ಟು ಮೈನಸ್ ವೈ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂತ ಹೇಳಿದ್ರೆ ಚೇಂಜ್ ಇನ್ ಎಕ್ಸ್ ಆಗಿದೆ ಇದರ ಅರ್ಥ ನೀವು ಎರಡು ಬಿಂದುಗಳನ್ನು ನಿಗದಿಪಡಿಸಿಕೊಂಡು ಇಳಿಜಾರನ್ನು ಕಂಡುಹಿಡಿತಾ ಇದ್ದೀರಾ ಹೇಳಿದ್ರೆ ಕೊನೆಯ ಬಿಂದುವಿನ ವೈ ಬೆಲೆಯಿಂದ ಮೊದಲನೇ ಬಿಂದುವಿನ ವೈ ಬೆಲೆಯನ್ನು ಕಳೆದ್ರಿ ಅಂತ ಹೇಳಿದ್ರೆ ಅದು ನಿಮಗೆ ಚೇಂಜ್ ಇನ್ ವೈಯನ್ನು ಕೊಡುತ್ತೆ ಕೊನೆಯ ಬಿಂದುವಿನ ಎಕ್ಸ್ ನಿರ್ದೇಶಾಂಕದಿಂದ ಮೊದಲ ಬಿಂದುವಿನ ಎಕ್ಸ್ ನಿರ್ದೇಶಾಂಕವನ್ನ ಕಳೆದ್ರಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ ನ ಬೆಲೆ ದೊರ್ಕುತ್ತೆ ಅಂದ್ರೆ ಇದರ ಅರ್ಥ ಚೇಂಜ್ ಇನ್ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸ್ ಆಗಿದೆ ನಾವು ಈ ಎರಡು ಬಿಂದುಗಳಲ್ಲಿ ಯಾವ ಬಿಂದುವನ್ನ ಪ್ರಾರಂಭ ಬಿಂದು ಅಂದ್ಕೊಳ್ಬೇಕು ಯಾವ ಬಿಂದುವನ್ನ ಅಂತಿಮ ಬಿಂದು ಅಥವಾ ಫೈನಲ್ ಪಾಯಿಂಟ್ ಅಥವಾ ಎಂಡ್ ಪಾಯಿಂಟ್ ಅಂದ್ಕೊಳ್ಬೇಕು ಅಂತ ಅನ್ಸಿದ್ರೆ ನಾವು ನಾಲ್ಕು ಎರಡನ್ನ ಪ್ರಾರಂಭ ಬಿಂದುವಾಗಿ ತೆಗೆದುಕೊಂಡು ಮೈನಸ್ ಮೂರು ಮತ್ತು ಹದಿನಾರನ್ನ ಕೊನೆಯ ಬಿಂದುವಾಗೂ ತೆಗೆದುಕೊಳ್ಳಬಹುದು ಅಥವಾ ಮೈನಸ್ ಮೂರು ಮತ್ತು ಹದಿನಾರನ್ನ ಪ್ರಾರಂಭ ಬಿಂದು ಅಂತ ತೆಗೆದುಕೊಂಡು ನಾಲ್ಕು ಎರಡನ್ನು ಸಹ ಅಂತಿಮ ಬಿಂದು ಅಂತ ಹೇಳಿ ತೆಗೆದುಕೊಳ್ಬಹುದು ಈ ಎರಡೂ ವಿಧಾನದಲ್ಲಿ ರೇಖೆಗೆ ಇಳಿಜಾರನ ಕಂಡುಹಿಡಿಯೋಣ ಮೊದಲಿಗೆ ನಾನು ನಾಲ್ಕು ಕಾಮ ಎರಡನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಪ್ರಾರಂಭ ಬಿಂದು ಅಂತ ತೆಗೆದುಕೊಳ್ತೇನೆ ಅದಕ್ಕಾಗಿ ನಾನು ಅದನ್ನ ಎಸ್ ಅಕ್ಷರದಿಂದ ಸೂಚಿಸ್ತಾ ಇದ್ದೇನೆ ಇಲ್ಲಿ ಎಸ್ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದೆ ಈ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದನ್ನು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾಲ್ಕು ಕಾಮ ಎರಡು ಆಗಿದೆ ಇನ್ನು ಎಂಡಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ನನ್ನ ಕೊನೆಯ ಬಿಂದು ಯಾವುದು ಅಂತ ನೋಡಿದ್ರೆ ನೀವು ಮೈನಸ್ ಮೂರು ಕಾಮ ಹದಿನಾರು ಆಗಿದೆ ಈಗ ಮೊದಲಿಗೆ ಕ್ಷಿತಿಜ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಷ್ಟು ಅಂತ ನೋಡೋದಾದ್ರೆ ನಾವು ನಾಲ್ಕರಿಂದ ಮೈನಸ್ ಮೂರರ ಎಡೆಗೆ ಚಲಿಸ್ತಾ ಇದ್ದೇವೆ ಮೊದಲಿಗೆ ನಾಲ್ಕರಿಂದ ಸೊನ್ನೆಯವರೆಗೆ ಚಲಿಸಿದ್ವಿ ಅಂತ ಹೇಳಿದ್ರೆ ಎಡಭಾಗಕ್ಕೆ ಬೆಲೆ ಮೈನಸ್ ನಾಲ್ಕು ಆಯಿತು ಸೊನ್ನೆಯಿಂದ ಮೈನಸ್ ಮೂರರವರೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಟ್ಟು ಮೈನಸ್ ಏಳು ಆಯ್ತು ಚೇಂಜ್ ಇನ್ ಎಕ್ಸ್ ಅನ್ನುವಂಥದ್ದು ಮೈನಸ್ ಏಳು ಆಯಿತು ಅದನ್ನು ನಾವು ಈ ರೀತಿಯಾಗಿಯೂ ಬರಿಬಹುದಾಗಿರುತ್ತೆ ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಮೂರು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಮೈನಸ್ ಏಳೇ ಆಗಿದೆ ಈಗ ಚೇಂಜ್ ಇನ್ ವೈ ಎಷ್ಟು ಅಂತ ಹೇಳಿ ನೋಡಿದ್ವಿ ಅಂತ ಹೇಳಿದ್ರೆ ಎರಡರಿಂದ ಹದಿನಾರರ ಎಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ವೈ ಅಕ್ಷದಲ್ಲಿ ಮೇಲ್ಮುಖವಾಗಿ ಚಲಿಸ್ತಾ ಇದ್ದೀವಿ ವೈನ ಬೆಲೆ ಪ್ಲಸ್ ಹದಿನಾಲ್ಕು ಆಯ್ತು ಕಾರಣ ಎರಡರಿಂದ ಪ್ರಾರಂಭ ಮಾಡಿ ಹದಿನಾರರವರೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಪ್ಲಸ್ ಹದಿನಾಲ್ಕು ನಾವು ಅದನ್ನು ಈ ರೀತಿಯಾಗಿಯೂ ಸಹ ಬರಿಬೋದು ಹದಿನಾರು ಮೈನಸ್ ಎರಡು ನಮಗೆ ಹದಿನಾಲ್ಕನ್ನೇ ಕೊಡುತ್ತೆ ಈಗ ಇಳಿಜಾರನ್ನ ಕಂಡುಹಿಡಿತಾ ಇದ್ದೀವಿ ಅಂತ ಹೇಳಿದ್ರೆ ಚೇಂಜ್ ಇನ್ ವೈ ಲಂಬ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಭಾಗಿಸು ಕ್ಷಿತಿಜ ದೂರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಈಗ ಡೆಲ್ಟಾ ವೈ ಏನು ಅಂತ ಹೇಳಿದ್ರೆ ಪ್ಲಸ್ ಹದಿನಾಲ್ಕು ಆಗಿದೆ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಏನು ಅಂತ ನೋಡಿದ್ರೆ ಮೈನಸ್ ಏಳು ಆಗಿದೆ ಮೈನಸ್ ಏಳರಿಂದ ಹದಿನಾಲ್ಕನ್ನು ಭಾಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಮೈನಸ್ ಎರಡು ದೊರಕುತ್ತೆ ಈ ರೇಖೆಯ ಇಳಿಜಾರು ಏನು ಅಂತೇಳಿ ನಾವು ಗಮನಿಸಿದ್ರೆ ಅದು ಒಂದು ಋಣ ಸಂಖ್ಯೆ ಆಗಿದೆ ಹಾಗಾದ್ರೆ ಈ ರೇಖೆ ನೆಗೆಟಿವ್ ಸ್ಲೋಪನ್ನ ಹೊಂದಿದೆ ಋಣ ಇಳಿಜಾರನ್ನ ಹೊಂದಿದೆ ಅಂದರೆ ರೇಖೆ ಇಳಿಮುಖವಾಗಿ ಇರುತ್ತೆ ಎಕ್ಸ್ನಲ್ಲಿ ಒಂದು ಪಟ್ಟಷ್ಟು ಬದಲ ಹೆಚ್ಚಾಯಿತು ಅಂತ ಹೇಳಿದ್ರೆ ವೈನಲ್ಲಿ ಎರಡು ಪಟ್ಟಷ್ಟು ಇಳಿಮುಖ ಆಗ್ತಾ ಇದೆ ಎಕ್ಸ್ನಲ್ಲಿ ಎರಡು ಪಟ್ಟಷ್ಟು ಹೆಚ್ಚಾಗ್ತಿದೆ ಅಂತೇಳಿದ್ರೆ ವೈನಲ್ಲಿ ನಾಲ್ಕು ಪಟ್ಟಷ್ಟು ಇಳಿಮುಖ ಆಗ್ತಾ ಇದೆ ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಮೈನಸ್ ಮೂರು ಮತ್ತು ಹದಿನಾರನ್ನ ತೆಗೆದುಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಮೈನಸ್ ಮೂರು ಹದಿನಾರು ಎರಡು ರೀತಿಯಲ್ಲಿಯೂ ಸಹ ಇಳಿಜಾರನ್ನು ಹೇಗೆ ಕಂಡುಹಿಡಿಯಬಹುದು ನೋಡೋಣ ಎಂಡಿಂಗ್ ಪಾಯಿಂಟ್ ಅನ್ನ ನಾವಿವಾಗ ಯಾವ ತೆಗೆದುಕೊಳ್ತಾ ಇದ್ದೀವಿ ನಾಲ್ಕು ಕಾಮ ಎರಡು ನಿರ್ದೇಶಾಂಕಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಈಗ ಈ ಒಂದು ಬಿಂದುಗಳನ್ನು ತೆಗೆದುಕೊಂಡು ಇಳಿಜಾರನ್ನ ರೇಖೆಗೆ ಲೆಕ್ಕಾಚಾರ ಮಾಡೋಣ ಈಗ ಮೊದಲಿಗೆ ಚೇಂಜ್ ಇನ್ ಎಕ್ಸ್ ಕ್ಷಿತಿಜ ದೂರದಲ್ಲಿ ಆಗ್ತಾ ಇರುವ ಬದಲಾವಣೆ ಎಷ್ಟು ಅಂತ ಹೇಳಿದ್ರೆ ಮೈನಸ್ ಮೂರರಿಂದ ಎಕ್ಸ್ ನ ಬದಲಾವಣೆ ನಾಲ್ಕು ಪಾಸಿಟಿವ್ ನಾಲ್ಕು ಕಡೆಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಲ ಭಾಗಕ್ಕೆ ಚಲಿಸ್ತಾ ಇದ್ದೇವೆ ಬಲ ಭಾಗಕ್ಕೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಕ್ಸ್ ನ ಬೆಲೆ ಪಾಸಿಟಿವ್ ಆಯ್ತು ಧನ ಸಂಖ್ಯೆ ಆಯ್ತು ಮೈನಸ್ ಮೂರರಿಂದ ನಾವು ಪ್ಲಸ್ ನಾಲ್ಕನ್ನು ತಲುಪಬೇಕು ಅಂತ ಹೇಳಿದ್ರೆ ಏಳು ಯೂನಿಟ್ಗಳನ್ನು ಚಲಿಸಬೇಕಾಗತ್ತೆ ಮೈನಸ್ ಮೂರರಿಂದ ಸೊನ್ನೆ ಅಂತ ಹೇಳಿದ್ರೆ ಪ್ಲಸ್ ಮೂರಾಯ್ತು ಸೊನ್ನೆಯಿಂದ ನಾಲ್ಕು ಅಂತ ಹೇಳಿದ್ರೆ ಪ್ಲಸ್ ನಾಲ್ಕು ಒಟ್ಟು ಪ್ಲಸ್ ಏಳು ಆಯ್ತು ಅಂತ ಈಗ ಡೆಲ್ಟಾ ಎಕ್ಸ್ ನ ಬೆಲೆ ಪ್ಲಸ್ ಏಳು ಕ್ಷಿತಿಜ ದೂರದಲ್ಲಿ ಆಗ್ತಾ ಇರುವ ಬದಲಾವಣೆ ಪ್ಲಸ್ ಏಳು ಆಗಿದೆ ಈ ಒಂದು ರೀತಿಯಲ್ಲಿ ಬರ್ಕೊಳ್ಳೋದಾದ್ರೆ ಎಕ್ಸ್ ಟು ಅಂತ ಹೇಳಿದ್ರೆ ನಾಲ್ಕು ಮೈನಸ್ ಆಫ್ ಎಕ್ಸ್ ಒನ್ ಅಂತ ಹೇಳಿದ್ರೆ ಮೈನಸ್ ಮೂರು ಆಯಿತು ಇನ್ನು ವೈನಲ್ಲಿ ಆಗ್ತಾಯಿರುವಂಥ ಬದಲಾವಣೆ ನೋಡೋಣ ಅಂತ ಹೇಳಿದ್ರೆ ಈಗ ಎಕ್ಸ್ ಪಾಸಿಟಿವ್ ಆಯಿತು ವೈ ಏನಾಗ್ತಾ ಇದೆ ಹದಿನಾರರಿಂದ ನಾವು ಎರಡರ ಕಡೆಗೆ ಚಲಿಸ್ತಾ ಇದ್ದೀವಿ ಹದಿನಾರರಿಂದ ಎರಡರ ಕಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೆಳಮುಖವಾಗಿ ಚಲಿಸ್ತಾ ಇದ್ದೇವೆ ವೈನ ಬೆಲೆ ನೆಗೆಟಿವ್ ಇದೆ ಎಷ್ಟು ನೆಗೆಟಿವ್ ಅಂತ ಹೇಳಿ ನೋಡಿದ್ರೆ ಹದಿನಾರರಿಂದ ಎರಡರವರೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಹದಿನಾಲ್ಕು ಯೂನಿಟ್ಗಳಷ್ಟು ನಾವು ಕೆಳಮುಖವಾಗಿ ಚಲಿಸ್ತಾ ಇದ್ದೇವೆ ಅಂದರೆ ಮೈನಸ್ ಹದಿನಾಲ್ಕು ಈ ಒಂದು ಬದಲಾವಣೆಯನ್ನು ನಾವು ಈ ಒಂದು ಸೂತ್ರದ ರೀತಿಯಲ್ಲಿ ಬರಿತೀವಿ ಹೇಳಿದ್ರೆ ಕೊನೆಯ ಬಿಂದುವಿನ ನಿರ್ದೇಶಾಂಕ ಎಷ್ಟು ಅಂತ ಹೇಳಿದ್ರೆ ಎರಡು ಮೈನಸ್ ಪ್ರಾರಂಭದ ಬಿಂದುವಿನ ನಿರ್ದೇಶಾಂಕ ಅಂತ ಹೇಳಿದ್ರೆ ಹದಿನಾರು ಈಗ ಇದನ್ನ ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಎರಡು ಮೈನಸ್ ಹದಿನಾರು ಅಂತ ಹೇಳಿದ್ರೆ ಮೈನಸ್ ಹದಿನಾಲ್ಕು ನಾಲ್ಕು ಮೈನಸ್ ಆಫ್ ಮೈನಸ್ ಮೂರು ಅಂತ ಹೇಳಿದ್ರೆ ಏಳು ಆಯ್ತು ಇದರ ಒಂದು ಸರಳ ರೂಪ ಮೈನಸ್ ಎರಡೇ ಆಗಿದೆ ನಾವು ಈ ರೀತಿಯಾಗಿ ಲೆಕ್ಕಾಚಾರವನ್ನ ಮಾಡಿದಾಗಲೂ ಸಹ ನಮಗೆ ಇಳಿಜಾರು ಮೈನಸ್ ಎರಡು ದೊರಕ್ತಾ ಇದೆ ಕೊಟ್ಟಿರುವಂತಹ ಎರಡು ಬಿಂದುಗಳಲ್ಲಿ ಯಾವುದೇ ಒಂದು ಬಿಂದುವನ್ನ ಮೊದಲನೇ ಬಿಂದುವಾಗಿ ತೆಗೆದುಕೊಳ್ಬಹುದು ಉಳಿದಂತಹ ಬಿಂದುವನ್ನ ಕೊನೆಯ ಬಿಂದು ಎಂಡ್ ಪಾಯಿಂಟ್ ಅಂತ ಹೇಳಿ ತೆಗೆದುಕೊಂಡ್ರೆ ಕರೆಸ್ಪಾಂಡಿಂಗ್ ಆಗಿ ಎಕ್ಸ್ ಬೆಲೆ ಮತ್ತು ವೈ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಇಳಿಜಾರನ್ನು ಕಂಡಿಡಿದ್ವಿ ಅಂತ ಹೇಳಿದ್ರೆ ನಮಗೆ ಬೆಲೆ ಒಂದೇ ಆಗಿರುತ್ತೆ ನಾವು ಈ ಒಂದು ರೇಖೆಯ ಗ್ರಾಫ್ ಹೇಗಿರುತ್ತೆ ಹೇಳಿ ವಿಜುವಲೈಸ್ ಮಾಡಿ ನೋಡೋಣ ಹಾಂ ನೀವಿಲ್ಲಿ ಗಮನಿಸಬಹುದು ನಮಗೆ ಈ ಒಂದು ರೇಖೆಯ ಎರಡು ನಿರ್ದೇಶಾಂಕಗಳು ಹೀಗಿವೆ ನಾಲ್ಕು ಕಾಮ ಎರಡು ಒಂದು ಬಿಂದು ಆಗಿದೆ ಮತ್ತೊಂದು ಬಿಂದು ಇಲ್ಲಿದೆ ಮೈನಸ್ ಮೂರು ಕಾಮ ಹದಿನಾರು ಆಗಿದೆ ಈ ರೇಖೆ ಇಳಿಜಾರು ನೆಗೆಟಿವ್ ಆಗಿರೋದ್ರಿಂದ ಮೈನಸ್ ಎರಡು ಆಗಿರೋದ್ರಿಂದ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ರೇಖೆ ಇಳಿಮುಖವಾಗಿ ಚಲಿಸ್ತಾ ಇದೆ ಎಡ ತುದಿಯಿಂದ ಬಲ ತುದಿಗೆ ಇಳಿಮುಖವಾಗಿ ಚಲಿಸ್ತಿದೆ ನೆಗೆಟಿವ್ ಸ್ಲೋಪ್ ಅಂತ ಹೇಳಿದ್ರೆ ಡೌನ್ವರ್ಡ್ ಸ್ಲೋಪನ್ನು ಹೊಂದಿರುತ್ತೆ ಈಗ ನಾವು ಮೊದಲಿಗೆ ನಾಲ್ಕು ಮತ್ತು ಎರಡನ್ನ ಪ್ರಾರಂಭ ಬಿಂದು ಅಂತ ತೆಗೆದುಕೊಂಡು ಮೈನಸ್ ಮೂರು ಮತ್ತು ಹದಿನಾರನ್ನು ಅಂತಿಮ ಬಿಂದು ಅಂತ ತೆಗೆದುಕೊಂಡಾಗ ನಮ್ಮ ಇಳಿಜಾರು ಹೇಗಿತ್ತು ಅಂತ ನೋಡಿದ್ರೆ ನಾಲ್ಕರಿಂದ ಪ್ರಾರಂಭಿಸಿ ನಾವು ಈ ಬಿಂದುವನ್ನು ತಲುಪಬೇಕು ಅಂತ ಹೇಳಿದ್ರೆ ಏಳು ಯೂನಿಟ್ಗಳಷ್ಟು ಎಡಭಾಗಕ್ಕೆ ಚಲಿಸ್ತಾ ಇದ್ದೀವಿ ಮೈನಸ್ ಮೂರನ್ನು ತಲುಪಿದ್ವಿ ಹಾಗಾಗಿ ಚೇಂಜ್ ಇನ್ ಎಕ್ಸ್ ಅಂತ ಹೇಳೋದು ಎಕ್ಸ್ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಮೈನಸ್ ಏಳು ಆಯಿತು ಇನ್ನು ಇನ್ನು ವೈನಲ್ಲಿ ಆಗ್ತಾ ಇರುವ ಬದಲಾವಣೆ ನೋಡಿದ್ರೆ ಈಗ ವೈ ಮೇಲ್ಮುಖವಾಗಿ ಚಲಿಸ್ತಾ ಇದೆ ಸೊ ಮೇಲ್ಮುಖವಾಗಿ ಚಲಿಸ್ತಾ ಇರೋದ್ರಿಂದ ವೈನ ಬೆಲೆ ಪಾಸಿಟಿವ್ ಆಗಿರೋದ್ರಿಂದ ಎಷ್ಟು ಯೂನಿಟ್ಗಳಷ್ಟು ಚಲಿಸಿದ್ವಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಯೂನಿಟ್ಗಳಷ್ಟು ಚಲಿಸಿದ್ದೇವೆ ಹಾಗಾಗಿ ವೈನ ಬೆಲೆ ಮೇಲ್ಮುಖವಾಗಿ ಚಲಿಸ್ತಾ ಇರೋದ್ರಿಂದ ಪ್ಲಸ್ ಹದಿನಾಲ್ಕು ಆಯ್ತು ಇನ್ನು ಸ್ಲೋಪ್ ಅಂತ ಹೇಳಿದ್ರೆ ಪ್ಲಸ್ ಹದಿನಾಲ್ಕು ಮೈನಸ್ ಏಳು ಅಂತ ಹೇಳಿದ್ರೆ ಮೈನಸ್ ಎರಡು ಆಗಿದೆ ಈಗ ಮೊದಲಿಗೆ ಮೈನಸ್ ಮೂರು ಮತ್ತು ಹದಿನಾರನ ಪ್ರಾರಂಭ ಬಿಂದು ಅಂತ ತೆಗೆದುಕೊಂಡು ನಾಲ್ಕು ಮತ್ತು ಎರಡನ್ನ ಅಂತಿಮ ಬಿಂದು ಅಂತ ತೆಗೆದುಕೊಂಡಾಗ ಇಳಿಜಾರು ಹೇಗಿರುತ್ತೆ ಅಂತ ನೋಡಿದ್ರೆ ಈಗ ಎಕ್ಸ್ ನಾವು ಮೈನಸ್ ಮೂರರಿಂದ ಪ್ರಾರಂಭಿಸಿ ನಾಲ್ಕರವರೆಗೆ ಚಲಿಸ್ತಾ ಇದ್ದೀವಿ ಬಲ ಭಾಗಕ್ಕೆ ಏಳು ಯೂನಿಟ್ಗಳಷ್ಟು ಬಲಭಾಗಕ್ಕೆ ಚಲಿಸ್ತಾ ಇರೋದ್ರಿಂದ ಎಕ್ಸ್ನ ಬೆಲೆ ಪಾಸಿಟಿವ್ ಆಗಿದೆ ಡೆಲ್ಟಾ ಎಕ್ಸ್ನ ಬೆಲೆ ಈಗ ಪ್ಲಸ್ ಏಳು ಆಗಿದೆ ಇನ್ನು ವೈನ ಬೆಲೆ ಎಷ್ಟು ಅಂತ ಹೇಳಿ ನೋಡಿದ್ರೆ ಈಗ ವೈ ಇಳಿಮುಖವಾಗಿ ಚಲಿಸ್ತಾ ಇದೆ ಹದಿನಾರರಿಂದ ಎರಡರವರೆಗೆ ಹದಿನಾರರಿಂದ ಎರಡರವರೆಗೆ ವೈ ಇಳಿಮುಖವಾಗಿ ಚಲಿಸ್ತಾ ಇರೋದ್ರಿಂದ ವೈನ ಬೆಲೆ ಮೈನಸ್ ವೈನ ಬೆಲೆ ಮೈನಸ್ ಹದಿನಾಲ್ಕು ಆಗಿದೆ ಈಗ ಇಳಿಜಾರನ್ನ ನೋಡಿದ್ರೆ ಮೈನಸ್ ಹದಿನಾಲ್ಕು ಪ್ಲಸ್ ಏಳು ಅಂತ ಹೇಳಿದ್ರೆ ಮೈನಸ್ ಎರಡು ಇದರ್ವೆ ಇಟ್ ಇಸ್ ಕರೆಕ್ಟ್ ಈ ರೀತಿಯಾಗಿ ನಾವು ಎರಡು ಬಿಂದುಗಳನ್ನ ನೀಡಿದಾಗ ಆ ರೇಖೆಯ ಇಳಿಜಾರನ್ನ ಕಂಡುಹಿಡಿಯಬಹುದಾಗಿದೆ